ಅತ್ತೆ ವರ್ಸಸ್ ಸೊಸೆ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈ ಅತ್ತೆ ವರ್ಸಸ್ ಸೊಸೆ ಅನ್ನೋದು ಯಾಕಪ್ಪ ಹುಟ್ಕೊಳ್ತು ಅನ್ನೋ ಹುಡುಕೋ ಪ್ರಯತ್ನ ನಮ್ಮದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಸೋಣ. ಅದರ ಜೊತೆಗೆ ನೀವು ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ನೀವು ಯಾವುದೇ ಊರಲ್ಲಿದ್ದರೂ ಅಲ್ಲಿರುವಂತಹ ಸುವರ್ಣ ನ್ಯೂಸ್ ಕಚೇರಿಯನ್ನು ನೀವು ಸಂಪರ್ಕಿಸಿ ಅಲ್ಲಿಂದಲೇ ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗವಹಿಸಬಹುದು. ಇನ್ನಷ್ಟು ಚರ್ಚೆಯನ್ನು ಮುಂದುವರೆಸೋಣ. ಸೊ ಅಂಜಲಿ ಅವರೇ, ಇತ್ತೀಚಿನ ದಿನದಲ್ಲಿ ಹಿಂಗಾಗಿದೆ, ಯಾಂತ್ರಿಕ ಜೀವನ ಆಗೋಗಿದೆ. ಎಲ್ಲರೂ ಕೂಡ ಯಾರಿಗೂ ಟೈಮ್ ಇಲ್ಲ ಯಾವುದೇ ಸಂಬಂಧಗಳಿಗೆ ಟೈಮ್ ಕೊಡೋದು. ಕೆಲವೊಂದು ಸಂದರ್ಭದಲ್ಲಿ ಹೇಗಾಗುತ್ತೆ ಅಂದರೆ ಮಗನಿಗೂ ಮಗಳಿಗೂ ಕೂಡ ಟೈಮ್ ಕೊಡೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಆಯಾನೋ ಇಟ್ಬಿಟ್ಟು ನೋಡ್ಕೊಳ್ಳುವಂತಹ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ಈ ಅತ್ತೆಯ ಬಗ್ಗೆ ಅಥವಾ ಮಾವನ ಬಗ್ಗೆ ಇರುವಂತಹ ಗಮನವೂ ಕೂಡ ಅಷ್ಟೇ ಕ್ಷೀಣಿಸ್ತಾ ಇದೆ. ಅಂದರೆ ಅವರಿಗೆ ಒಂದು ಟ್ಯಾಬ್ಲೆಟ್ ತಂದು ಕೊಡಬೇಕು ಅಂದರೂ ಚಿಂತೆ, ಅವ್ರನ್ನ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ಬೇಕು, ಅಯ್ಯೋ ಇದೊಂದು ಕೆಲಸ ಅನ್ನೋ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಯಾಕೆ ಇಂತಹದ್ದು ಅಂದ್ರೆ ತಮ್ಮವರಿಗೋಸ್ಕರ ಒಂದು 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 ಹೊತ್ತನ್ನು ನಾವು ಮೀಸಲಿಡಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ತಾ ಇದೆ, ಅಥವಾ ನಮ್ಮ ಭಾವನೆಗಳಲ್ಲಿ ಆಗ್ತಾ ಇರೋ ಬದಲಾವಣೆ ಅಥವಾ ನಾವು ಯಾಂತ್ರಿಕವಾಗ್ತಾ ಇರೋದು ಇದಕ್ಕೆ ಕಾರಣನ? ನೋಡಿ, ನೀವು ಮೊದಲೇ ಹೇಳಿದ ಹಾಗೆ ಸಂಬಂಧಗಳ ಬಗ್ಗೆ ಗಮನ ಕಡಿಮೆ ಆಗ್ತಾ ಇದೆ. ಇದನ್ನು ನಾವು ಬರೀ ಅತ್ತೆ ಸೊಸೆಯ ಸಂಬಂಧದಲ್ಲಿ ಮಾತ್ರ ಅಂತಲ್ಲ, ಎಷ್ಟೋ ಮನೆಗಳಲ್ಲಿ ನನ್ನ ಹತ್ರನೇ ಹೆಣ್ಣುಮಕ್ಕಳು ಬರ್ತಾರೆ, ಗಂಡಂದರಿಗೆ ನೀವು ಹೇಳಿದಾಗೆ ಸ್ವಂತ ಮಕ್ಕಳಿಗೆ ಗಮನ ಕೊಡೋಕ್ಕೆ ಆಗ್ತಾ ಇಲ್ಲ. ಒಂದೇ ಕಾರಣ, ಬಹುಶಃ ನಾವು ಎಲ್ಲರೂ ಹೊರಗೆ ಹೋಗಿ ದುಡಿದರೆ ಅಥವಾ ವಿದ್ಯೆ ಓದುವುದೇ ಉದ್ಯೋಗಕ್ಕಾಗಿ ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಏನೇನೋ ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀವಿ, ಒಂದೇದು. ಎರಡನೇದು, ಕುಟುಂಬದಲ್ಲಿ ಗೃಹಿಣಿಯಾಗಿ ಇದ್ದು ಬಿಟ್ಟರೆ ನಮ್ಮ ಅಂತಸ್ತಿಗೆ ಕಡಿಮೆ, ಉದ್ಯೋಗಸ್ಥ ಮಹಿಳೆಗೆ ಹೆಚ್ಚು ಪ್ರಾಶಸ್ತ್ಯ ಇದೆ ಈ ಸಮಾಜದಲ್ಲಿ ಅನ್ನೋ ಒಂದು ಕಲ್ಪನೆಯನ್ನು ತಲೆ ತಲಾಂತರದಿಂದ ಹಾಕಿಬಿಟ್ಟಿದ್ದೀವಿ. ಹಾಗಾಗಿ ನಾನೇ ನೋಡಿದ್ದೀನಿ ಎಷ್ಟೋ ಹೆಣ್ಣುಮಕ್ಕಳಿಗೆ, ಇಲ್ಲಿ ನಾನು ಮಹಿಳಾವಾದ ಅಥವಾ ಪುರುಷರ ಪರವಾಗಿ ಮಾತಾಡ್ತಿಲ್ಲ, ದಯವಿಟ್ಟು ಗಮನಿಸಿ, ಪುರುಷನೇ ಆಗಿರಲಿ ಮಹಿಳೆಯೇ ಆಗಿರಲಿ, ಪ್ರಾಕೃತಿಕವಾಗಿ ಮಹಿಳೆಗೆ ಹೆಚ್ಚು ಕೆಲಸ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ ಇದೆ. ಅದು ನಮ್ಮದು ಒಂದು ಪ್ಲಸ್ ಪಾಯಿಂಟ್ ಸಹ. ಹಾಗೆಯೇ ಎಷ್ಟೋ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ದುಡಿಯುವ ಅವಶ್ಯಕತೆ ಇರೋದಿಲ್ಲ, ಆದರೂ ಸಹ ನಾನು ಗ್ರ್ಯಾಜುಯೇಟ್ ಅನ್ನುವ ಒಂದೇ ಕಾರಣಕ್ಕೆ ಹೋಗಿ ನಾವು ದುಡಿತೀವಿ. ಬೆಂಗಳೂರಿನಂತಹ ನಗರದಲ್ಲಿ ನೀವು ದುಡಿಯಕ್ಕಲ್ಲ, ನೆಂಟರಿಷ್ಟರ ಮನೆ ಮದುವೆಗೆ ಹೋಗ್ತೀನಿ ಅಂದರೂ ಈ ಟ್ರಾಫಿಕ್ ಎಷ್ಟರ ಮಟ್ಟಿನ ಪ್ರೆಷರ್, ಒತ್ತಡ ನಮ್ಮ ಮೇಲೆ ಹೇರುತ್ತೆ. ಹೀಗಿರುವಾಗ ನಿತ್ಯವೂ ಮನೆ ಸಂಸಾರ ಸಂಬಂಧಗಳನ್ನು ತೂಗಿಸೋದ್ರ ಜೊತೆಗೆ ಹೋಗಿ ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡ್ತೀವಿ ಅಂದರೆ ಎಷ್ಟು ಒತ್ತಡ ಇರುತ್ತೆ ಹೆಣ್ಮಕ್ಕಳಿಗೆ. ಈ ಕಾರಣದಿಂದ ಬಹುಶಃ ಸೊಸೆಯ ಗಮನ ಕುಟುಂಬದ ಕಡೆಗೆ ಕಡಿಮೆ ಆಗ್ತಾ ಇದೆ ಖಂಡಿತವಾಗ್ಲಿ. ಹೀಗೆ ಕಡಿಮೆ ಆಗ್ತಿರೋದು ಅತ್ತೆ ಆದರೂ, ಈಗ ನಮ್ಮ ಜನರೇಷನ್ ಅತ್ತೆ ಅಂದರೂ ಸಾಧಾರಣವಾಗಿ ಕೆಲಸಕ್ಕೆ ಹೋಗದೇ ಇರೋರು, ಅವರು ಗೃಹಿಣಿಯಾಗೇ ಇದ್ದು ಬಂದವರು. ಅವರು ಅರೆ ನಾನು ಅತ್ತೆ, ಚಿಕ್ಕತ್ತೆ, ಸೋದರತ್ತೆ, ಆ ಅತ್ತೆ, ಈ ಅತ್ತೆ, ಪಕ್ಕದ ಮನೆ ಅತ್ತೆನೂ ಕೇರ್ ತಗೊಳ್ತಿದ್ದೆ ಏಳು ವಯಸ್ಸಲ್ಲಿ, ಈಕೆ ಏನು ನನಗೊಬ್ಬಳಿಗೊಂದು ಕ್ರೋಸಿನ್ ತಂದು ಕೊಡಲ್ವಲ್ಲ ಅನ್ನುವ ಒಂದು ಇರುತ್ತೆ. ಇಷ್ಟೇ ಒಂದು ಸಂಬಂಧದಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಬಹುಶಃ ನಮ್ಮ ಅತ್ತೆಮ್ಮನವ್ರು ನೋಡ್ತಾ ಇದ್ರೆ ಅವರು ಸುವರ್ಣಗೆ ಫೋನ್ ಮಾಡಿ ಹೇಳ್ಬೋದು ನಾ ಹೇಳ್ತಾರೋ ನಿಜನೋ ಸುಳ್ಳು ಅಂತ. ಏನೂ ಇಲ್ಲ, ಇಟ್ಸ್ ನಮ್ಮ ನಿರೀಕ್ಷೆ ಯಾವ ಮಟ್ಟದಲ್ಲಿ ಇದೆಯೋ ಆ ಮಟ್ಟಕ್ಕೆ ನಮ್ಮ ಹೊಂದಾಣಿಕೆ. ಹೊಂದಾಣಿಕೆ ಅಂದರೆ ಬರೀ ಭಾವನೆಗಳ ಹೊಂದಾಣಿಕೆ ಅಲ್ಲ, ಸಮಯದ ಹೊಂದಾಣಿಕೆ, ಫೈನಾನ್ಷಿಯಲ್, ಫಿಸಿಕಲ್, ಮಟೀರಿಯಲ್ ಆ್ಯಂಡ್ ಮೆಂಟಲ್ ಹೊಂದಾಣಿಕೆಯನ್ನು ಮಾಡ್ಕೊಂಡು ಬಿಟ್ಟರೆ ಬಹುಶಃ ಸಂಬಂಧ ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ಓಕೆ, ಕೊನೆಯದಾಗಿ ಮಂಗಳ ಏನು ಹೇಳೋದಕ್ಕೆ ಬಯಸ್ತೀರಾ? ಇತ್ತೀಚಿನ ದಿನದಲ್ಲಿ ಎಲ್ಲವೂ ಸರಿ ಹೋಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ, ಆದರೆ ಎಲ್ಲೋ ಒಂದು ಕಡೆ ಕೆಲವೊಂದು ಸಂಬಂಧಗಳಲ್ಲಿ ಈ ರೀತಿಯಾದಂತಹ ಗೊಂದಲ, ಕೆಲವೊಂದು ಅತ್ತೆ ಸೊಸೆ ನಡುವಿನ ಸಂಬಂಧದಲ್ಲಿ ಈ ರೀತಿಯಾದಂತಹ ಗೊಂದಲ ಇದೆ. ಅಂತಹ ಗೊಂದಲಗಳನ್ನು ನಿವಾರಣೆ ಮಾಡ್ಕೋಬೇಕಾದ್ರೆ ಏನು ಸರಳ ಸೂತ್ರ ಅಂತೀರಾ ನಿಮ್ಮ ಪ್ರಕಾರ? ಮೊದಲಿನ ಕುಟುಂಬದಲ್ಲಿ ಬಹಳ ಜನ, ಒಂದೇ ಅತ್ತೆ, ಬಹಳಷ್ಟು ಜನ ಸೊಸೆಯಂದ್ರು ಇರ್ತಾ ಇದ್ರು. ಹೀಗಾಗಿ ಕೆಲಸ ಅದೆಲ್ಲ ಏನಾಗ್ತಾ ಇತ್ತು, ಡಿವೈಡ್ ಆಗ್ತಾ ಇತ್ತು. ಈಗಿನ ಕಾಲದಲ್ಲಿ ಏನಾಗಿದೆ, ಒಂದೇ ಅತ್ತೆಗೆ ಒಂದು ಅಥವಾ ಎರಡು ಸೊಸೆ ಇದ್ರೆ ಹೆಚ್ಚು, ಅದು ಕೂಡ ಒಟ್ಟಿಗೆ ಇರೋದಿಲ್ಲ. ಹೀಗಾಗಿ ಆಮೇಲೆ ಕೆಲಸದ ಒತ್ತಡ ನ್ಯಾಚುರಲ್ ಏನಾಗ್ತದೆ, ಈಗ ದುಡಿಯೋ ಮಹಿಳೆ, ಅವ್ರು ಹೇಳ್ದಾಗೆ, ಅಂಜಲಿಯವ್ರು ಹೇಳ್ದಾಗೆ, ದುಡಿಯೋ ಮಹಿಳೆ ಹೆಚ್ಚಾಗಿ ಹೊರಗೆ ಹೋಗ್ತದೆ. ಮೋಸ್ಟ್ ಆಫ್ 24 hours ಅಲ್ಲಿ ಬರೀ ಮಲ್ಕೊಳಕ್ ಮಾತ್ರ ಮನೆಗೆ ಬರೋ ಸ್ಥಿತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ ಟ್ರಾಫಿಕ್ ಜಾಮ್ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ ಅಂತಂದ್ರೆ 8-8.5 ಆಗ್ಬಿಟ್ಟಿರುತ್ತೆ. ಊಟ ಮಾಡಿ ಸಾಕಾಗ್ಬಿಟ್ಟಿರುತ್ತೆ, ಮಲ್ಕೊಂಡ್ರೆ ಮತ್ತೆ ಬೆಳಿಗ್ಗೆ 8 ಗಂಟೆಗೆ ಡ್ಯೂಟಿಗೆ ಹಾಜರಾಗ್ಬೇಕು ಅವರು. ಈ ಇಂಥ ಪರಿಸ್ಥಿತಿಯಲ್ಲಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಬಾಕಿ ಎಲ್ಲಾ ಕೆಲಸ ಇನ್ನು ಮಗುನ್ ನೋಡ್ಕೋಬೇಕು, ಇದು ನೋಡ್ಕೋಬೇಕು, ಮೇಗೆ ಗಂಡನ್ ಕೊಡ್ಬೇಕು, ಇವ್ರಿಗೆ ಡಬ್ಬಿ ಕಟ್ಟಬೇಕು, ಅವ್ರಿಗೆ ಕಳಿಸ್ಬೇಕು ಅನ್ನೋದ್ರಲ್ಲಿ ಅತ್ತೆ ನಿಜವಾಗಿ ಹಣ್ಣಾಗ್ತಾ ಇರೋದು ಅತ್ತೆನೇ ಅಂತ ಹೇಳ್ತಾ ಇರೋದು. ಅವ್ರ ಮೇಲೆ ಪ್ರೆಷರ್ ಜಾಸ್ತಿ, ಅವ್ರಿಗೆ ವಯಸ್ಸು ಹೆಚ್ಚಾಗ್ತಿದೆ ಹೊರತು ಅವ್ರಿಗೆ ಕೆಲಸ ಅಂತೂ ಕಡಿಮೆ ಆಗ್ತಾ ಇಲ್ಲ. ಒಂದ್ ಬಿಟ್ಟು ಎರಡು ಸೊಸೆ ಬಂದ್ರು ಅವ್ರಿಗೆ ಕೆಲಸದ
ಒತ್ತಡ ಅಂತೂ ಕಡಿಮೆ ಆಗ್ತಾ ಇಲ್ಲ. ನಾವು ಎಷ್ಟು ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತಂದ್ರೆ, ನಮ್ದೊಂದು ಓದಿದ್ದು ಅವ್ರು ಹೇಳ್ದಾಗೆ ಓದಿದ್ದ ಹಂಬಲಕ್ಕೆ ನಾವು ಕೆಲ್ಸಕ್ಕೆ ಹೋಗ್ಬೇಕು. ಆಮೇಲೆ ಈ ಮನಿ ಪವರ್ ಏನಿದೆಯಲ್ಲ ಬಹಳ ಕೆಟ್ಟದ್ದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಮನಿ ದುಡ್ಡು ಬರುತ್ತೆ, ಈಗಿನ ಕಾಲದಲ್ಲಿ ಕಡಿಮೆ ಅಂತಂದ್ರೆ 50,000 ರೂಪಾಯಿ ಸಂಬಳ ಯಾವನ್ನೂ ಬುಕ್ಸಟ್ಟೆ ಕೊಡೋದಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿಬೇಕು, ಆ ದುಡ್ದುದಕ್ಕೆ ಆ ದುಡ್ಡು ಬಂದೇ ಬರುತ್ತೆ ಅಂತ ಹೇಳಿ ನಾವು ಎಲ್ಲ ಸಂಬಂಧಗಳನ್ನು ಬಿಟ್ಟು ಗಾಳಿ ತೂರಿ ಬರೀ ದುಡ್ಡಿನ ಸಂಭಾವನೆ ಒಂದಕ್ಕೆ ನಾವು ಬೆನ್ನತ್ತಿ ಹೊರಟಿದೀವಿ, ಕುದುರೆ ಬೆನ್ನ ಹತ್ತಿದಂಗೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅದಂತೂ ಗೊತ್ತಿಲ್ಲ. ಯಾಕಂತಂದ್ರೆ ಅದು ಎಲ್ಲಿಗೆ ಹೋಗಿ ಎಲ್ಲೋ ಏನೋ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಇವೆಲ್ಲ ಸಂಬಂಧನ ಗುರಿಲಿ ಇಟ್ಕೊಂಡು ಒಂದು ಸಂಬಂಧನ ಸಂಬಂಧ ಒಳ್ಳೆ ಇದಕ್ಕೆ ಬೆಳೆಸ್ಕೊಂಡೆ ಬಹಳ ಒಳ್ಳೇದು ಅಂತ ಅನ್ಸುತ್ತೆ. ಅದು ಅವರು ದೊಡ್ಡವ್ರಿಗೂ ಒಂದು ರೆಸ್ಟ್ ಸಿಕ್ಕಂಗಾಗತ್ತೆ, ಚಿಕ್ಕವ್ರಿಗೂ ಒಂದು ಮಾಡ್ದಂಗೆ ತೃಪ್ತಿನೂ ಸಿಗುತ್ತೆ. ಇದನ್ನೇ ನಾನು ಹೇಳೋದು, ಅವ್ನು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಮಾಡಿದ್ರೆ ಒಬ್ರಿಗೂ ಒತ್ತಡ ಬೀಳಲ್ಲ, ನಮಗೂ ಒಳ್ಳೆ ಸುಖ ಸಿಗುತ್ತೆ, ಅವ್ರನ್ನೇ ಸಂಬಂಧ ಬೆಳೆಸ್ಕೊಳಕ್ಕೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಸೊ ಕೊನೆಯದಾಗಿ ಸೌಮ್ಯ, ನೀವ್ ಏನ್ ಹೇಳೋದಕ್ಕೆ ಬಯಸ್ತೀರಾ ಈ ಸಂಬಂಧದ ಸುಧಾರಣೆಗೆ ಸರಳ ಸೂತ್ರ ನಿಮ್ ಪ್ರಕಾರ ಏನು? ಮೇಡಮ್, ನನ್ಗೆ ಗೊತ್ತಿರಂಗೆ ಇದು ಸರಳ ಸೂತ್ರ ಏನಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ನಮ್ಮ ಹಸ್ಬೆಂಡ್ಗಳಿಗೆ ಹೇಳ್ಕೋಬೇಕಾದ್ರೆ ತುಂಬ ಕಲ್ಚರ್ಡಪ್ಪ, ತುಂಬ ಸಂಸ್ಕಾರವಂತರು ಅಂತ ಹೇಳ್ತೀವಿ. ಆದರೆ ಅದರ ಹಿಂದೆ ಇರುವಂಥ ಕೈಗಳು ಯಾವುದು ಅನ್ನೋಂಥದ್ದನ್ನ ನಾವೆಲ್ಲೋ ಒಂದು ಕಡೆ ಮರಿತಾ ಬರ್ತಾ ಇದ್ದೀವಿ. ಸೊ ಅದನ್ನ ನಾವು ಖಂಡಿತವಾಗ್ಲೂ ಗಣನೆ ತಗೊಂಡು ಅದರ ಪ್ರಕಾರ ನಾವು ಅಂದರೆ ನಮ್ಮ ಏನು ಹೇಳ್ತೀವಿ ಸಂಸ್ಕೃತಿ ಕೊಟ್ಟಂಥ ತಂದೆ ತಾಯಿಗಳು ಯಾರಿರ್ತಾರೆ ಅವ್ರನ್ನ ನಾವು ಸರಿಯಾಗಿ ನೋಡ್ಕೊಳ್ಳೋದೇ ಬಹಳ ಒಳ್ಳೆಯದು. ಮತ್ತು ಅದೇ ಒಂದು ಸರಳ ಸೂತ್ರ, ಆವಾಗ ಸುಖಮಯ ಸಂಸಾರ ಆಗುತ್ತೆ ಖಂಡಿತವಾಗ್ಲೂ ಅಂತ ಹೇಳಿ ಬಯಸ್ತೀನಿ. ಓಕೆ, ಧನ್ಯವಾದ ಸೌಮ್ಯ. ಸೊ ಅಂಜಲಿ, ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ? ಸಂಬಂಧಗಳ ಸುಧಾರಣೆ ಬಗ್ಗೆ ನಾವು ಪ್ರತಿ ಬಾರಿಯೂ ಕೂಡ ಸಾಕಷ್ಟು ಚರ್ಚೆ ನಡೆಸ್ತೀವಿ, ಸಾಕಷ್ಟು ಸಲಹೆಗಳನ್ನು ಕೊಡ್ತಿರ್ತೀವಿ. ಎಲ್ಲೋ ಒಂದು ಕಡೆ ಆ ಸಲಹೆಗಳು, ಆ ಒಂದು ಇದನ್ನು ಯಾರೂ ಕೂಡ ಕಂಟಿನ್ಯೂ ಆಗಿ ಬೆಳೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಓಕೆ, ಕೆಲವೊಂದು ಸಂದರ್ಭದಲ್ಲಿ ಗೊಂದಲಗಳಾಗೋದು ಖಂಡಿತ. ಯಾವುದೇ ಸಂಬಂಧ ಆಗಿರಲಿ, ಅಪ್ಪ ಮಗನ ಸಂಬಂಧ ಆಗಿರಲಿ, ಅಮ್ಮ ಮಗನ ಸಂಬಂಧ ಆಗಿರಲಿ, ಗಂಡ ಹೆಂಡತಿ ಸಂಬಂಧ ಆಗಿರಲಿ, ಗೊಂದಲಗಳಾಗೋದು ಖಂಡಿತ. ಆದರೆ ಅದಕ್ಕೆ ಪರಿಹಾರವನ್ನು ನಾವು ಬೇಗ ಕಂಡುಕೊಳ್ತೀವಿ. ಆದರೆ ಈ ಅತ್ತೆ ಸೊಸೆ ನಡುವಿನ ಸಂಬಂಧದ ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಪ್ರಯತ್ನ ಪಡಲ್ಲ. ಈ ಕಡೆ ಇವರು ಪ್ರಯತ್ನ ಪಡಲ್ಲ, ಈ ಕಡೆ ಇವರು ಪ್ರಯತ್ನ ಪಡಲ್ಲ. ಆ ರೀತಿ ಪ್ರಯತ್ನ ಪಡಬೇಕು ಮತ್ತು ಸಂಬಂಧದ ಸುಧಾರಣೆ ಆಗಬೇಕು ಅಂದರೆ ನಿಮ್ಮ ನೋಡಿ, ಸಂಬಂಧ ಅನ್ನೋದೇ ಪ್ರತಿ ಕ್ಷಣವೂ ಹೊಸದಾಗಿ ಒಂದು ಇಂಟರ್ಪ್ರಿಟ್ ಆಗ್ತಕ್ಕಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ. ಯಾವ ಸಂಬಂಧವು ಇದಮಿತ್ತಂ ಹೀಗೇನೆ ಮಾಡಿದ್ರೆ ಉದ್ಧಾರ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ನಾನು ವೈಯಕ್ತಿಕವಾಗಿ ಹೇಳೋದು, ಒಬ್ಬ ಸೊಸೆಯಾಗಿ ನಾನು ನನ್ನ ಇತರ ಸೊಸೆಯರಿಗೆ ಹೇಳೋದೇನೆಂದರೆ, ಯಾವತ್ತೂ ಸಹ ಗಂಡನಿಗೆ ತುತ್ತಮುತ್ತ ಅನ್ನೋ ದ್ವಂದ್ವಕ್ಕೆ ದಯವಿಟ್ಟು ಹಾಕಬೇಡಿ. ಏನೇ ಗೊಂದಲ ಇದ್ದರೂ ಮಾತು ತುಂಬ ಶಕ್ತಿಯುತವಾಗಿದೆ, ಅದನ್ನು ಆಡಿ ಬಗೆಹರಿಸ್ಕೊಳ್ಳಿ. ಹಾಗೆಯೇ ನಾನು ಅತ್ತೆಯಂದ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಅತ್ತೆಗೂ ಈ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಮಗ ಪಕ್ಕದ ಮನೆ ಜಗಲಿಲಿ ಮಲಕ್ಕೆಟ್ಟ, ಸೊಸೆ ಬೀಸ್ ಕೆಟ್ಟಲು ಅಂತ. ಅಂದರೆ ಮಗ ಸೊಸೆಯ ನಡುವಿನ ಸಾಮರಸ್ಯಕ್ಕೆ ಅತ್ತೆ ಕಾರಣ ಆಗ್ತಾಳೆ. ಅವಳು ಅಷ್ಟು ಪ್ರೀತಿಯನ್ನು ಸಹ ಉಳಿಸ್ಕೋಬೇಕು, ಹಾಗೆ ಬಿಗಿಯನ್ನು ಸಹ ಉಳಿಸ್ಕೊಳ್ಬೇಕು. ಖಂಡಿತ ಈ ಸೂತ್ರಗಳನ್ನ ಎಲ್ಲರೂ ಅಳವಡಿಸ್ಕೊಳ್ಳಿ ಅಂತ ನಾವು ಅನ್ಕೋತೀವಿ. ನಿಮ್ಮ ಮೂರು ಜನಕ್ಕೆ ಧನ್ಯವಾದ ನನ್ನ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೀತಾನೆ ಇರುತ್ತೆ. ನೀವು ಕೂಡ ನಮ್ಮ ಕಚೇರಿಗಳನ್ನ ಯಾವುದೇ ಊರಲ್ಲಿರಬಹುದು, ನೋ ಪ್ರಾಬ್ಲಮ್, ಅಲ್ಲಿರುವಂತಹ ಸುವರ್ಣ ನ್ಯೂಸ್ ಕಚೇರಿಯನ್ನ ಸಂಪರ್ಕಿಸಿ ಅಲ್ಲಿಂದಲೇ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ಚರ್ಚೆ ಮುಂದುವರಿಯುತ್ತೆ. ಪ್ರತಿದಿನವೂ ಕೂಡ ಅತ್ತೆ ಸೊಸೆ ನಡುವಿನ ಸಂಬಂಧದ ಬಗ್ಗೆ ವಿಶ್ಲೇಷಣೆ ಇರುತ್ತೆ. ಇದು ಇವತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.